ವೋಟರ್ ಐಡಿಗಳ ಮಾಹಿತಿ ಕಳುವು ಆರೋಪ ಕೇಸ್. ಚಿಲುಮೆ ಸಂಸ್ಥೆ ರವಿಕುಮಾರ್ ಪತ್ನಿ ಐಶ್ವರ್ಯ ವಶಕ್ಕೆ. ಚಿಲುಮೆ ಸಂಸ್ಥೆಗೆ ಸೇರಿದ ಅಕೌಂಟ್ ಪರಿಶೀಲನೆ. ಎಸಿಪಿ ನಾರಾಯಣ ಸ್ವಾಮಿ ತಂಡದಿಂದ ಅಕೌಂಟ್ ಪರಿಶೀಲನೆ. ಅಕೌಂಟ್ಗೆ ಬಂದಿರುವ ಹಣದ ಮೂಲಗಳ ಮಾಹಿತಿಯನ್ನ ಸಂಗ್ರಹ ಮಾಡಲಾಗಿದ್ದು ತನಿಖೆ ಅನ್ವಯ ತಾತ್ಕಾಲಿಕವಾಗಿ ಅಕೌಂಟ್ ಕೂಡ ಫ್ರೀಸ್ ಮಾಡಲಾಗಿದೆ. ಅಕೌಂಟ್ ಫ್ರೀಸ್ ಮಾಡೋದಕ್ಕೆ ಪೊಲೀಸರು ನಿರ್ಧಾರ ಮಾಡಿದ್ದು ಸಂಬಂಧಪಟ್ಟ ಬ್ಯಾಂಕ್ಗಳಿಗೆ ಪತ್ರ ಬರೆಯಲಿದ್ದಾರೆ ಪೊಲೀಸರು. ಹಲ್ಸೂರು ಗೇಟ್ ಪೊಲೀಸರಿಂದ ರವಿಕುಮಾರ್ ಪತ್ನಿ ವಿಚಾರಣೆ. ಚಿಲುಮೆ ಸಂಸ್ಥೆ ನಿರ್ದೇಶಕ ರವಿಕುಮಾರ್ ರವಿಕುಮಾರ್ ಪತ್ನಿ ಐಶ್ವರ್ಯನ ವಶಕ್ಕೆ ಪಡೆದು ಸಂಸ್ಥೆಗೆ ಸೇರಿದ ಅಕೌಂಟ್ಗಳ ಪರಿಶೀಲನೆಗೆ ಮುಂದಾಗಿದ್ದಾರೆ ಪೊಲೀಸರು. ಎಸಿಪಿ ನಾರಾಯಣ ಸ್ವಾಮಿ ತಂಡದಿಂದ ಅಕೌಂಟ್ ಪರಿಶೀಲನೆ ನಡೆದಿದ್ದು ಅಕೌಂಟ್ಗೆ ಬಂದಿರುವ ಹಣದ ಮೂಲಗಳ ಮಾಹಿತಿಯನ್ನು ಕೂಡ ಸಂಗ್ರಹಿಸಲಾಗ್ತಾ ಇದೆ. ಜೊತೆಗೆ ತಾತ್ಕಾಲಿಕವಾಗಿ ತನಿಖೆ ಅನ್ವಯ ಅಕೌಂಟ್ ಅನ್ನು ಫ್ರೀಸ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದು ಸಂಬಂಧಪಟ್ಟ ಬ್ಯಾಂಕ್ಗಳಿಗೆ ಪೊಲೀಸರು ಪತ್ರ ಬರೆಯಲಿದ್ದಾರೆ. ಹಲ್ಸೂರು ಗೇಟ್ ಪೊಲೀಸರಿಂದ ರವಿಕುಮಾರ್ ಪತ್ನಿ ಐಶ್ವರ್ಯ ವಿಚಾರಣೆ. ಚಿಲುಮೆ ಸಂಸ್ಥೆ ಮತದಾರರ ಮಾಹಿತಿಗಳನ್ನು ಅಕ್ರಮವಾಗಿ ಸಂಗ್ರಹಿಸಿದೆ, ಸಿಕ್ಕ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದೆ ಎನ್ನುವಂತಹ ಗಂಭೀರ ಆರೋಪ. ಇದರಡಿ ಸಂಸ್ಥೆಯ ಮೇಲೂ ಕೂಡ ಪೊಲೀಸರು ರೇಡ್ ಮಾಡಿ ಸಾಕಷ್ಟು ವಸ್ತುಗಳನ್ನು ಕೂಡ ಅಲ್ಲಿ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಈಗ ಸಂಸ್ಥೆಯ ನಿರ್ದೇಶಕ ರವಿಕುಮಾರ್ ಪತ್ನಿ ಐಶ್ವರ್ಯರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಈ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಚೇತನ್. ಈಗ ಸಂಪರ್ಕದಲ್ಲಿದ್ದಾರೆ ಚೇತನ್. ಎಸಿಪಿ ನಾರಾಯಣ ಸ್ವಾಮಿ ತಂಡ ಈಗ ಅಕೌಂಟ್ಗಳ ಪರಿಶೀಲನೆಗೆ ಮುಂದಾಗಿರುವಂಥದ್ದು, ಏನಾದರೂ ಮಾಹಿತಿ ಸಿಕ್ಕ ಬಗ್ಗೆ ಡೀಟೇಲ್ಸ್ಗಳು ಲಭ್ಯ ಆಗ್ತಾ ಇದೆಯಾ? ಜೊತೆಗೆ ಐಶ್ವರ್ಯರಿಂದಲೂ ಕೂಡ ಮಾಹಿತಿಯನ್ನು ಸಂಗ್ರಹಿಸಲಾಗ್ತಾ ಇದೆಯಾ, ಹೇಗೆ? ಹಾ ಹೌದು ಪ್ರತಿಮಾ, ಯಾಕಂದ್ರೆ ಇವಾಗ ಆಲ್ರೆಡಿ ಬೆಳಗ್ಗೆ ಒಂದು ವಿಚಾರಣೆಗೆ ರವಿಕುಮಾರ್ ಅವರ ಪತ್ನಿ ಐಶ್ವರ್ಯ ಅಲ್ಸೂರ್ಗಡ್ ಪೊಲೀಸ್ ಠಾಣೆಗೆ ಬಂದಿದ್ರು. ಈ ವೇಳೆ ಅವರನ್ನ ವಿಚಾರಣೆ ನಡೆಸಿ ಹೆಚ್ಚಿನ ವಿಚಾರಣೆಗೆ ಅವಶ್ಯಕತೆ ಇರೋದ್ರಿಂದ ಅವರನ್ನ ಸದ್ಯಕ್ಕೆ ಕಸ್ಟಡಿಗೆ ಪಡ್ಕೊಳ್ಳಲಾಗಿರುವಂತದ್ದು. ಮತ್ತೆ ಚಿಲುಮೆ ಸಂಸ್ಥೆಗೆ ಸಂಬಂಧಪಟ್ಟಂತಹ ಬ್ಯಾಂಕ್ಗಳೇನಿದೆ ಆ ಒಂದು ಅಕೌಂಟ್ಗಳನ್ನು ಫ್ರೀಸ್ ಮಾಡೋದಕ್ಕೆ ಸಂಬಂಧಪಟ್ಟಂತಹ ಆಯಾ ಬ್ಯಾಂಕ್ಗಳಿಗೆ ಒಂದು ಪತ್ರ ಬರೆಯೋದಕ್ಕೂ ಕೂಡ ಅಲ್ಸೂರ್ ಗೇಟ್ ಪೊಲೀಸರು ಮುಂದಾಗಿದ್ದಾರೆ. ಆ ಒಂದು ಕೆಲಸವನ್ನು ಇದೀಗ ಮಾಡ್ತಿರುವಂಥದ್ದು. ಎ ಸಿ ಪಿ ನಾರಾಯಣ ಸ್ವಾಮಿ ನೇತೃತ್ವದ ಒಂದು ತಂಡ ಏನಿದೆ ಇವಾಗ ಆಲ್ರೆಡಿ ವಿಚಾರಣೆಯನ್ನು ನಡೆಸ್ತಿರೋದು ಕೇವಲ ರವಿಕುಮಾರ್ ಅವರ ಪತ್ನಿ ಐಶ್ವರ್ಯ ಮಾತ್ರ ಅಲ್ಲ, ಕೃಷ್ಣೇಗೌಡ ಅವರ ಪತ್ನಿಯನ್ನು ಕೂಡ ಅಲ್ಸೂರ್ ಗೇಟ್ ಪೊಲೀಸರು ಸದ್ಯಕ್ಕೆ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ, ರೇಣುಕ ಪ್ರಸಾದ್ ಮತ್ತು ಧರ್ಮೇಶ್ ಅಂತ ಅಂದ್ಬಿಟ್ಟು ಇಬ್ಬರನ್ನ ಅರೆಸ್ಟ್ ಮಾಡಿರುವಂಥದ್ದು. ಎಲ್ಲರ ಒಂದು ವಿಚಾರಣೆಯನ್ನು ಕೂಡ ಅಲ್ಸೂರು ಗೇಟ್ ಪೊಲೀಸರು ಮುಂದುವರಿಸಿರುವಂಥದ್ದು. ಅಂದ್ರೆ ಇವಾಗ ಆಲ್ರೆಡಿ ಈ ಕುರಿತಂತಹ ಸಂಬಂಧಪಟ್ಟಂತಹ ಒಂದು ಬ್ಯಾಂಕ್ಗಳಿಗೆ ಒಂದು ಪತ್ರವನ್ನು ಕೂಡ ಕಳಿಸಲಾಗಿದೆ ಅಕೌಂಟ್ ಅನ್ನ ಫ್ರೀಸ್ ಮಾಡಿ ಅಂತ ಅಂದ್ಬಿಟ್ಟು. ಮತ್ತೆ ಹಣದ ಮೂಲ ಅಕೌಂಟ್ಗೆ ಇಲ್ಲಿಂದ ಹಣ ಬರ್ತಾ ಇತ್ತು, ಯಾರೆಲ್ಲ ಕಳಿಸ್ತಿದ್ರು ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಬ್ಯಾಂಕ್ಗಳಿಂದ ಆಯಾ ಬ್ಯಾಂಕ್ಗಳಿಂದ ಆಯಾ ಅಕೌಂಟ್ಗೆ ಸಂಬಂಧಪಟ್ಟಂತಹ ಬ್ಯಾಂಕ್ಗಳಿಂದ ಇದೀಗ ಪೊಲೀಸರು ಪಡ್ಕೊಳ್ತಿರುವಂತದ್ದು. ಪ್ರತಿಮಾ ಧನ್ಯವಾದ ಚೇತನ್ ತಮ್ಮ ಮಾಹಿತಿಗೆ. ಅಕೌಂಟ್ ಫ್ರೀಸ್ ಮಾಡೋದಕ್ಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ, ಯಾಕಂದ್ರೆ ತನಿಖೆಯ ಅನ್ವಯ ಸಂಬಂಧಪಟ್ಟ ಬ್ಯಾಂಕ್ಗಳಿಗೆ ಪೊಲೀಸರು ಪತ್ರ ಬರೆಯಲಿದ್ದಾರೆ. ಅಕೌಂಟ್ಗೆ ಬಂದಿರುವ ಹಣದ ಮೂಲಗಳ ಮಾಹಿತಿಯನ್ನು ಕೂಡ ಸಂಗ್ರಹಿಸ್ತಾ ಇದ್ದಾರೆ ಪೊಲೀಸರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.